ಒಂದು ಹನಿ ನೀರನ್ನು ಕರ್ನಾಟಕಕ್ಕೆ ಬಿಡೋದಿಲ್ಲ, ಗೋವಾ ಸಚಿವರ ಹೇಳಿಕೆ. ಹೌದು, ನೀರಿಗಾಗಿ ರೈತರು ತುಂಬಾನೇ ಕಷ್ಟಪಟ್ಟಿದ್ದಾರೆ, ತುಂಬಾನೇ ಹೋರಾಟ ಕೂಡ ಮಾಡಿದ್ರು. ಮಹದಾಯಿಯ ಒಂದು ಹನಿ ನೀರನ್ನು ಕೂಡ ನಾವು ಕರ್ನಾಟಕದೊಂದಿಗೆ ಹಂಚಿಕೊಳ್ಳೋದಿಲ್ಲ ಅಂತ ಗೋವಾದ ಜಲಸಂಪನ್ಮೂಲ ಸಚಿವ ವಿನೋದ್ ಪಾಲೇಕರ್ ಗುಡುಗಿದ್ದಾರೆ. ಈ ಕಡೆ ಬೆಂಗಳೂರಿನಲ್ಲಿ ಮಹದಾಯಿಗಾಗಿ ರೈತರು ಹೋರಾಟ ಜೋರಾಗಿ ನಡೆಸಿದ್ರು, ಆದ್ರೂ ಪ್ರಯೋಜನವಂತೂ ಆಗ್ಲಿಲ್ಲ. ಮಹದಾಯಿ ಕುರಿತು ಗೋವಾ ಮುಖ್ಯಮಂತ್ರಿ ಮನೋಹರ್ ಪರಿಕರ್ ಅವರು ಕರ್ನಾಟಕ ರಾಜ್ಯ ಬಿಜೆಪಿ ಅಧ್ಯಕ್ಷ ಯಡಿಯೂರಪ್ಪನವರಿಗೆ ಬರೆದಿರುವ ಪತ್ರ ಕರ್ನಾಟಕದಲ್ಲಿ ಮಾತ್ರವಲ್ಲದೆ ಗೋವಾ ರಾಜಕೀಯದಲ್ಲೂ ಸಂಚಲನ ಮೂಡಿಸಿದೆ. ಗೋವಾದಲ್ಲಿ ಆಡಳಿತಾರೂಢ ಬಿಜೆಪಿಯ ಮಿತ್ರ ಪಕ್ಷಗಳು ಹಾಗೂ ವಿರೋಧ ಪಕ್ಷ ಕಾಂಗ್ರೆಸ್ ಇದಕ್ಕೆ ಭಾರಿ ವಿರೋಧ ವ್ಯಕ್ತಪಡಿಸಿದೆ. ಇನ್ನು ಗೋವಾ ಜಲಸಂಪನ್ಮೂಲ ಸಚಿವ ಪಾಲಿನೇಕರ್ ಅವರು ಮನೋಹರ್ ಪರಿಕರ್ ಅವರು ಬರೆದಿರುವ ಪತ್ರವನ್ನ ರಾಜಕೀಯ ಗಿಮಿಕ್ ಅಂತ ಕರೆದಿದ್ದಾರೆ. ಪರಿಕರ್ ಅವರು ರಾಜಕೀಯ ಲಾಭಕ್ಕಾಗಿ ಪತ್ರ ಬರೆದಿದ್ದಾರೆ, ಪತ್ರ ಬರೆದಿರೋ ಕುರಿತು ಸಚಿವ ಸಂಪುಟದ ಗಮನಕ್ಕೆ ತಂದಿಲ್ಲ ಅಂತ ಹೇಳಿದ್ದಾರೆ. ಇನ್ನು ಕರ್ನಾಟಕ ಬಿಜೆಪಿ ಅಧ್ಯಕ್ಷರಿಗೆ ಗೋವಾ ಮುಖ್ಯಮಂತ್ರಿ ಬರೆದಿರೋ ಪತ್ರದ ಪ್ರತಿಯನ್ನ ನಂಗಂತೂ ಕಳಿಸಿಲ್ಲ, ಆದ್ರೆ ನಾನಂತೂ ನನ್ನ ನಿಲುವನ್ನ ಸ್ಪಷ್ಟಪಡಿಸ್ತಾ ಇದ್ದೀನಿ. ನಾವು ಒಂದು ಹನಿ ನೀರನ್ನು ಕೂಡ ಕರ್ನಾಟಕದೊಂದಿಗೆ ಹಂಚಿಕೊಳ್ಳೋದಿಲ್ಲ ಅಂತ ಖಡಾಖಂಡಿತವಾಗಿ ಹೇಳ್ಬಿಟ್ಟಿದ್ದಾರೆ. ಇನ್ನು ಮನೋಹರ್ ಪರಿಕರ್ ಅವರು ಯಡಿಯೂರಪ್ಪ ಅವರಿಗೆ ಬರೆದಿರೋ ಪತ್ರಕ್ಕೆ ಗೋವಾದ ಸಮ್ಮಿಶ್ರ ಸರ್ಕಾರದ ಸದಸ್ಯರಲ್ಲಿ ಭಾರಿ ವಿರೋಧ ವ್ಯಕ್ತವಾಗಿದೆ. ವಿರೋಧ ಪಕ್ಷ ಕಾಂಗ್ರೆಸ್ ಕೂಡ ಮನೋಹರ್ ಪರಿಕರ್ ಅವರು ಬರೆದಿರೋ ಪತ್ರಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಮನೋಹರ್ ಅವರ ಈ ನಡೆಯಿಂದಾಗಿ ಸರ್ಕಾರದಲ್ಲಿ ಬಿರುಕು ಮೂಡುವ ಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಈ ಕಡೆ ಮಹದಾಯಿ ಹೋರಾಟ ದಿನೇ ದಿನೇ ಜೋರಾಗ್ತಾ ಇದೆ. ಸುಮ್ನೆ ಮಲಗಿದ್ದ ಹಾವನ್ನ ಕೆಣಕಿ ಕಚ್ಚಿಸಿಕೊಂಡ ಸ್ಥಿತಿಯಲ್ಲಿ ಯಡಿಯೂರಪ್ಪ ಅವರು ಸಿಗಾಕೊಂಡಿದ್ದಾರೆ. ನಿಜಕ್ಕೂ ಯಡಿಯೂರಪ್ಪನವರು ಅವತ್ತು ಸುಮ್ನೆ ಇದ್ದಿದ್ರೆ, ಮಹದಾಯಿ ವಿಷಯ ಎತ್ತದೆ ಇದ್ದಿದ್ರೆ ಇವತ್ತು ಇಷ್ಟೊಂದೆಲ್ಲ ಗಲಾಟೆಗಳು, ಗದ್ದಲಗಳು, ಎಲ್ರಿಗೂ ಮನಸ್ಸಿಗೆ ನೋವುಗಳು ಯಾವುದೂ ಆಗ್ತಾ ಇರಲಿಲ್ಲ. ಯಡಿಯೂರಪ್ಪನವರು ಮಾಡಿದ ಒಂದೇ ಒಂದು ತಪ್ಪಿನಿಂದ ಇದೀಗ ಎಲ್ಲರೂ ಕೂಡ ಒದ್ದಾಡೋ ಪರಿಸ್ಥಿತಿಯಲ್ಲಿ ಇದ್ದಾರೆ. ಜೊತೆಗೆ ಮಹದಾಯಿಗಾಗಿ ಪಾಪ ರೈತರು ಹಗಲು ರಾತ್ರಿ ಎಂದೇ ಹೋರಾಟ ನಡೆಸಿದ್ರು. ಇದೀಗ ಗೋವಾ ಸಚಿವರಂತೂ ಕರ್ನಾಟಕಕ್ಕೆ ಒಂದು ಹನಿ ನೀರು ಕೂಡ ಕೊಡೋದಿಲ್ಲ ಅಂತ ಖಡಕ್ ಆಗಿ ಹೇಳ್ಬಿಟ್ಟಿದ್ದಾರೆ. ಇನ್ನು ಮುಂದಕ್ಕೆ ಏನೆಲ್ಲ ಆಗತ್ತೆ, ಮಹದಾಯಿಗೋಸ್ಕರ ರೈತರು ಇನ್ನೇನ್ ಮಾಡ್ತಾರೆ ಗೊತ್ತಿಲ್ಲ. ಕಾದ್ ನೋಡೋಣ ಏನೆಲ್ಲ ಆಗತ್ತೆ ಅಂತ.